आत्मीय विद्यार्थी मित्ररिगे हागू ननेल्ल स्पर्धा विद्यार्थी मित्ररिगू मत्तु उद्योग आकांक्षी मित्ररिगू मत्तु एल्ला शिक्षक मित्ररिगू सान्वी पृथ्वीराज एजुकेशन चानल गे स्वागतवन्नु कोर्ता नानु इवत्तु वीडियोदल्लि 8ने तरगतिय विद्यार्थिगळ ओंदु NMMS ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ ಒಂದರ ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆ ಅಂದರೆ ಮೆಂಟಲ್ ಎಬಿಲಿಟಿ ಟೆಸ್ಟ್ನಲ್ಲಿ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇರುತ್ತೆ ಅಂತಕ್ಕಂಥದ್ದು ಹಾಗೂ ಅದರಲ್ಲಿ ಯಾವ ಯಾವ ಒಂದು ಪರಿವಿಡಿ ಇರುತ್ತೆ ಅಂತಕ್ಕಂಥದ್ದನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ಮಾಡಲು ಕಾರಣ ಏನಪ್ಪ ಅಂದರೆ ಅನೇಕ NMMS ಮತ್ತು NTSC ಪರೀಕ್ಷೆ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೇಳಿದ್ರು, ಸರ್ ಪತ್ರಿಕೆ ಒಂದು ಯಾವ ರೀತಿಯಾಗಿರುತ್ತೆ ಅಂತಕ್ಕಂಥದ್ದು. ಸೊ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ, ಅದಕ್ಕಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಈಗ ನೋಡೋಣ ಬನ್ನಿ ಯಾವ ರೀತಿಯಾಗಿ ಪತ್ರಿಕೆ ಒಂದು ಬೌದ್ಧಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಯಾವ ಆಧಾರದ ಮೇಲೆ ಬರುತ್ತೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ ಪ್ರಶ್ನೆಗಳ ವಿಧ ಅಂತಕ್ಕಂಥದ್ದು ನೋಡ್ತಾ ಇದ್ದೀರಾ. ಸಂಖ್ಯಾ ಶ್ರೇಣಿ ಇರುತ್ತೆ, ನಂಬರ್ ಸಿರೀಸ್. ಸಂಖ್ಯಾ ಶ್ರೇಣಿಯಲ್ಲಿ ತಪ್ಪಾದ ಸಂಖ್ಯೆ, ರಾಂಗ್ ನಂಬರ್ ಇನ್ ದ ಸಿರೀಸ್ ಅಂದರೆ ಇಲ್ಲಿ ಒಂದು ಸಂಖ್ಯಾ ಶ್ರೇಣಿಯನ್ನು ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ತಪ್ಪಾಗಿರುತ್ತೆ. ವಿಭಿನ್ನವಾಗಿರೋ ಸಂಖ್ಯೆ, ಆಡ್ ಒನ್ ನಂಬರ್ಸ್. ನಾಲ್ಕನೇ ಒಂದು ಸ್ವರೂಪ ಏನಂದರೆ ಸಾಮ್ಯತೆ ಸಂಖ್ಯೆಗಳು, ಅನಾಲೋಜಿ. ಐದನೇದು ಏನಂದರೆ ಮಾತೃಕೆ, ಮ್ಯಾಟ್ರಿಕ್ಸ್. ಚಿಹ್ನೆಗಳನ್ನು ಆದೇಶಿಸುವುದು, ಸಬ್ಸ್ಟಿಟ್ಯೂಷನ್ ಆಫ್ ಸೈನ್ಸ್. ಏಳನೇದು ಏನಂತಂದರೆ ಚಿಹ್ನೆಗಳನ್ನು ಅಥವಾ ಸಂಖ್ಯೆಗಳನ್ನು ಅದಲು ಬದಲು ಮಾಡುವುದು, ಇಂಟರ್ಚೇಂಜಿಂಗ್ ದ ಸೈನ್ಸ್ ಆ್ಯಂಡ್ ನಂಬರ್ಸ್. ಎಂಟನೇ ಥರ ಒಂದು ಪ್ರಶ್ನೆ ವಿಧ ಏನಂತಂದರೆ ಆಕೃತಿಗಳು ಮತ್ತು ಸಂಖ್ಯೆಗಳ ಸಂಬಂಧ, ಫಿಗರ್ ಆ್ಯಂಡ್ ನಂಬರ್ ರಿಲೇಷನ್ಶಿಪ್. ಒಂಬತ್ತನೇದೇನಪ್ಪ ಅಂದರೆ ಸಂಖ್ಯಾ ಸಮ ಮತ್ತು ನಿಯಮ, ಸೆಟ್ ಆಫ್ ನಂಬರ್ಸ್ ಆ್ಯಂಡ್ ರೂಲ್. ಹತ್ತನೇ ವಿಧ ಅಕ್ಷರಗಳ ಶ್ರೇಣಿ, ಲೆಟರ್ ಸಿರೀಸ್. ಹನ್ನೊಂದನೆಯದು ವಿಭಿನ್ನವಾಗಿರುವ ಅಕ್ಷರಗಳ ಗುಂಪು, ಆಡ್ ಒನ್ ಗ್ರೂಪ್ಸ್ ಆಫ್ ಲೆಟರ್ಸ್. ಹನ್ನೆರಡನೇ ಸಾಮ್ಯತೆ ಅಕ್ಷರಗಳು, ಅನಾಲೋಜಿ ಲೆಟರ್ಸ್. ಹದಿಮೂರನೇದು ಮಾತೃಕೆ, ಮ್ಯಾಟ್ರಿಕ್ಸ್ ಲೆಟರ್ಸ್. ಹದಿನಾಲ್ಕನೇ ವಿಧ ಸಂಕೇತಿಸುವಿಕೆ ಅಕ್ಷರಗಳು, ಕೋಡಿಂಗ್ ಲೆಟರ್ಸ್. ಹದಿನೈದನೆಯದು ವಿಧ ವೆನ್ ಚಿತ್ರಗಳು, ವೆನ್ ಡಯಾಗ್ರಾಮ್ಸ್. ಹದಿನಾರು ಆಲೋಚನಾತ್ಮಕ ಪ್ರಶ್ನೆಗಳು, ಥಾಟ್ ಕ್ವಶನ್ಸ್. ಹದಿನೇಳನೇದೇನೆಂದರೆ ಛೇದಿಸುವ ಆಕೃತಿಗಳು, ಇಂಟರ್ಸೆಕ್ಟಿಂಗ್ ಫಿಗರ್ಸ್. ಹದಿನೆಂಟನೇದೇನೆಂದರೆ ಜ್ಯಾಮಿತೀಯ ಆಕೃತಿಗಳು, ಜಿಯೋಮೆಟ್ರಿಕ್ ಫಿಗರ್ಸ್. ಹತ್ತೊಂಬತ್ತನೇ ವಿಧ ಸಂಕೇತಿಸುವಿಕೆ ಮತ್ತು ಪ್ರತಿ ಸಂಕೇತಿಸುವಿಕೆ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಇಪ್ಪತ್ತನೇ ವಿಧ ಆಕೃತಿಗಳನ್ನು ಪೂರ್ಣಗೊಳಿಸುವುದು, ಕಂಪ್ಲೀಷನ್ ಆಫ್ ಫಿಗರ್ಸ್. ಇಪ್ಪತ್ತೊಂದು ಆಕೃತಿಗಳ ಶ್ರೇಣಿ, ಫಿಗರಲ್ ಸಿರೀಸ್. ಇಪ್ಪತ್ತೆರಡು ವಿಭಿನ್ನವಾಗಿರುವ ಆಕೃತಿ, ಆಡ್ ಒನ್ ಫಿಗರ್. ಇಪ್ಪತ್ತ್ಮೂರು ಸಾಮ್ಯತೆ ಆಕೃತಿಗಳು, ಎನಾಲೋಜಿ ಫಿಗರ್ಸ್. ಇಪ್ಪತ್ತ್ನಾಲ್ಕು ಒಂದರ ಮೇಲೊಂದಿಡುವ ಆಕೃತಿಗಳು, ಸೂಪರ್ ಇಂಪೋಸ್ ಫಿಗರ್ಸ್. ಇಪ್ಪತ್ತೈದು ಕಾಗದವನ್ನು ಮಡಚಿ ರಂಧ್ರ ಮಾಡುವುದು, ಕತ್ತರಿಸುವುದು, ಪೇಪರ್ ಫೋಲ್ಡ್ ಪಂಚ್ ಆರ್ ಕಟ್. ಇಪ್ಪತ್ತಾರು ದಾಳ ಮತ್ತು ಘನಗಳು, ಡ್ಯಾಶ್ ಆ್ಯಂಡ್ ಕ್ಯೂಬ್ಸ್. ಇಪ್ಪತ್ತೇಳು ದರ್ಪಣ ಪ್ರತಿಬಿಂಬ, ಮಿರರ್ ಇಮೇಜ್. ಇಪ್ಪತ್ತೆಂಟು ಅಡಗಿರುವ ಆಕೃತಿಗಳು, ಹಿಡನ್ ಆರ್ ಎಂಬೆಡೆಡ್ ಫಿಗರ್ಸ್. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಇಪ್ಪತ್ತೆಂಟು ವಿಧವಾಗಿರ್ತಕ್ಕಂತಹ ಇಪ್ಪತ್ತೆಂಟು ಸ್ವರೂಪದ ಪ್ರಶ್ನೆಗಳಿರುತ್ತವೆ. ಹಾಗಾಗಿ ತಾವು ಪತ್ರಿಕೆ ಒಂದನ್ನು ಸೊ ಈ ಒಂದು ರೀತಿಯಾಗಿರ್ತಕ್ಕಂತಹ ಪಠ್ಯಕ್ರಮವನ್ನು ಪರಿವಿಡಿಯನ್ನು ಅನುಸರಿಸಿ ತಾವು ಅಭ್ಯಾಸ ಮಾಡಿದ್ರೆ 100% ಆಗಿ ಹೇಳ್ಬೋದು ತಾವು ಈ ಒಂದು NMMS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸ್ಕಾಲರ್ಶಿಪ್ಪಿಗೆ ಎಲಿಜಿಬಲ್ ಆಗ್ತೀರಾ. ಸೊ ಈ ಪ್ರಶ್ನೆ ಪತ್ರಿಕೆ ಒಂದನ್ನು ತಾವು ಬಿಡಿಸಬೇಕಾದ್ರೆ ತಾವು ನಮ್ಮ ಚಾನಲನ್ನು ಫಾಲೋ ಮಾಡಿ, ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆಗಳು ಮತ್ತು ಉತ್ತರಗಳು, ಜೊತೆಗೆ ನಾವು ಯಾವ ರೀತಿಯಾಗಿ ಒಂದು ಪ್ರಶ್ನೆ ಉತ್ತರಗಳನ್ನು ಬಿಡಿಸಬೇಕು ಈ ಒಂದು ಪ್ರಶ್ನೆ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಕ್ಕಂಥದ್ದು ಕೂಡ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಹಾಗಾಗಿ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಹಾಗೂ ನಮ್ಮ ಚಾನಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕಾರ ನೀಡಿ ಅಂತಕ್ಕಂಥದ್ದು ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.